ಹಲೋ, ಯಾರಪ್ಪ ಸರ್? ನಾವು ಬಳ್ಳಾರಿ ಜಿಲ್ಲೆ ಸರ್. ಏನ್ ಬೇಕು ಸರ್? ಅವರತ್ರ ಸರ್ ಹತ್ರ ಮಾತಾಡ್ಬೇಕು ಸರ್. ಏನಿಲ್ಲ ಸರ್, ನಮ್ದೊಂದು ಊರು ಸಮಸ್ಯೆ ಇದೆ ಸರ್. ಊರು ಸಮಸ್ಯೆಗೋಸ್ಕರ ಫೋನ್ ಮಾಡಿದ್ವಿ ಸರ್. ಯಾವ ಊರು ಸರ್? ಈ ಸಿರುಗುಪ್ಪ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಕಿಟ್ಟಿಗಾಳ ಗ್ರಾಮ ಅಂತೇಳಿ ಸರ್. ಓಕೆ, ಏನ್ ಸಮಸ್ಯೆ ಸರ್? ಏನಿಲ್ಲ ಸರ್, ನಮ್ಮೂರಾಗ ನಮ್ದು ಆಂಧ್ರ ಬಾರ್ಡರ್ ನಲ್ಲಿದೆ ಸರ್. ಆಂಧ್ರ ಬಾರ್ಡರ್ ಸರ್, ಇಲ್ಲಿ ಎಲ್ಲ ಮದ್ಯ ಮಾಫಿಯಾದವರದು ಜಾಸ್ತಿ ಹಾವಳಿ ಇದೆ ಸರ್. ಅದಕ್ಕಾಗಿ ನಾವು ಮದ್ಯ ಮಾಫಿಯಾದ ಒಂದು ವರ್ಷದ ಸತತವಾಗಿ ಹೋರಾಟ ಮಾಡಿ ಒಂದು ಅಂಗಡಿನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಸರ್. ಒಂದ್ ಅಂಗಡಿ ಟ್ರಾನ್ಸ್ಫರ್ ಬೇರೆ ಊರಿಗೆ ಶಿಫ್ಟ್ ಆಗಿದೆ ಸರ್. ಮತ್ತೆ ಇನ್ನೊಬ್ರು ಜೊತೆ ಆಗಿರ್ತಾರೆ ಮತ್ತೆ ಇವಾಗ. ಅದಕ್ಕೆ ಬಹಳ ಕಷ್ಟ ಆಗ್ಬಿಟ್ಟ ಸರ್. ಅದಕ್ಕೆ ಏನ ಸ್ವಲ್ಪ ನಿಮ್ಮಿಂದ ಪರಿಹಾರ ಸಿಗುತ್ತೆ. ನಮ್ಮ ಊರು ಊರು ಸಮಸ್ಯೆ ಸರ್, ಒಂದು ವೈಯಕ್ತಿಕ ಸಮಸ್ಯೆಗೆ ಫೋನ್ ಮಾಡಿಲ್ಲ ಸರ್ ನಿಮ್ಮನ್ನ. ಗೊತ್ತು ಬಂಗಾರ ದೇವ್ರ, ನೀನು ಅಟ್ ಲೀಸ್ಟ್ ಊರು ಚಿಂತೆ ಮಾಡ್ತಾ ಇದೀಯಾ? ಊರವ್ರೆಲ್ಲ ಸೇರಿ ಅದನ್ನ ಅಂಗಡಿ ಎತ್ತಿ ಬಿಸಾಕಿ ಆಚೆ ಮುಚ್ಚಿ ಬಿಸಾಕಿ ಸರ್, ಸ್ಟ್ರೈಕ್ ಮಾಡಿದ್ರು ಸರ್. ಮೂರ್ ಕೇಸ್ ಹಾಕಿದ್ರು ಸರ್ ನಮ್ಮಗ. ಬಾಸ್ಟ್ ನನಗೆ ಆಮಿಷ ಒಟ್ಟಿದ್ರು ಸರ್. ಲಕ್ಷಾನ್ ಗಟ್ಟಲೆ ರೊಕ್ಕ ಕೊಡ್ತು ಅಂದ್ರು ನನಗೆ. ಊರು ಮುಖ್ಯ, ರೊಕ್ಕ ಮುಖ್ಯ ಅಲ್ಲ ಅಂತ ಹೇಳಿದ್ನಿ ಸರ್. ಇಲ್ಲ, ನೀವೆಲ್ಲ ಒಂದಾಗಿ ನಿಮ್ ಊರ್ ಬಂದ್ರೆ ನೀವೆಲ್ಲ ಒಂದಾಗ್ಬೇಕು. ಅದ್ ರೊಕ್ಕ ಏನು ಇಲ್ಲ ಸರ್, ಒಂದ್ ಸರ್ ಅವರತ್ರ ಸರ್ ಒಂದೈದು ಸರ್. ನಮ್ಮೂರಾಗ ಎಲೆಕ್ಷನ್, ಗ್ರಾಮ ಪಂಚ ಎಲೆಕ್ಷನ್ ಬಂದ್ರೆ ಊರೆಲ್ಲ ಕಲ್ತು ಬಹಿಷ್ಕಾರ ಮಾಡಿ ಸರ್ ನಾವು. ಈಗಲೂ ಅದೆಷ್ಟೇ ಕೇಸ್ ಆದ್ರೂ ಪರವಾಗಿಲ್ಲ, ಅವ್ರನ್ನ ಊರಿಂದ ಆಚೆ ಹಾಕಿ ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡು ತುಡಿತದ ಕೆಡುಕುಗಳು ಅಂತ ಹೇಳಿರೋ ಗಾಂಧಿ ಮಾತ್ರ ನಾವು ನಂಬ್ತೀವಿ. ಒಂದು ಮದ್ಯದಂಗಡಿ ತೆಗಿರಿ, ಇಲ್ಲಾಂದ್ರೆ ನೋಟ್ ಮೇಲೆ ಗಾಂಧಿ ತೆಗಿರಿ ಅಂತ ಹೋರಾಟ ಶುರು ಮಾಡಿ. ಅಲ್ಲ ಸರ್, ಇನ್ನೊಂದು ಕೂಡ ಮಾಡಿ ಸರ್. ನಮ್ಮ ಮದ್ಯದಂಗಡಿ ಇಡಂಗಿದ್ರೆ ನಮ್ಮನ್ನ ಊರು ಬೇರೆ ಊರು ಶಿಫ್ಟ್ ಮಾಡ್ರ ಅಂತ ಹೇಳಿದ್ವಿ ಸರ್. ಏ ಅದ್ ಬೇಡ, ಅದು ಅಸಹ್ಯ. ಅದು ಅಲ್ಲ ಸರ್, ಅಲ್ಲಿವರೆಗೂ ಕೂಡ ಹೋರಾಟ ಮಾಡಿ ಸರ್. ಆಮೇಲೆ ಯಾವುದೇ ಕಾರಣಕ್ಕೂ ಊರು ಬಿಡಬಾರ್ದು ಕತ್ತೆ. ಹೌದೇನು ನಿಮ್ಮ ಊರು ನೀನೇನ ಬಿಡೋದು? ಅಲ್ಲ ಸರ್, ಅಲ್ಲಿಗೇನೋ ಬಗ್ತಾರ ಅಂತ ಸರ್. ಮಾತು ಕರೆಕ್ಟ್ ಆಗಿ ಬರ್ಬೇಕು. ತಾಯಿನ ಬಿಡೋದು, ಊರು ಬಿಡೋದು, ಎರಡು ಒಂದೇ. ಪರಿಸ್ಥಿತಿ ಬಂದ್ರೆ ಊರು ಬಿಡ್ಬೇಕು, ಆದ್ರೆ ಮನಸ್ಸಿಂದ ಊರ್ನ ತೆಗಿಬಾರ್ದು. ಒಂದು ಮದ್ದಿನ ಅಂಗಡಿಗೋಸ್ಕರ ಊರ್ನ ಅಡ ಇಡ್ತೀರೇನು? ಅಲ್ಲ ಸರ್, ಹೇಳಿದ್ ಕೇಳು, ಇಲ್ಲ ಫೋನ್ ಇಡು. ಇಲ್ಲ ಇಲ್ಲ ಸರ್, ಆಯ್ತು ಸರ್, ಆಯ್ತು ಸರ್, ಆಯ್ತು. ನೋಡಿ ಸರ್, ನಮ್ಮ ಸಮಸ್ಯೆ ಬೆಳಗ್ಗೆ ಮದ್ಯ ಮಾತಾಡ ಕುಡಿತಾ ಕೆಡುಕು ಅಂತ ಹೇಳಿರೋ ಗಾಂಧಿ ತಾತ ಸರ್, ಗಾಂಧಿ ಮಹಾತ್ಮ ಸರ್. ಒಂದು ನಮ್ಮೂರಲ್ಲಿ ಮದ್ಯದಂಗಡಿ ಇರಬಾರ್ದು ಸರ್, ಇಲ್ಲ ಅಂದ್ರೆ ನೋಟ್ ಮೇಲೆ ಗಾಂಧಿ ಫೋಟೋ ಇರಬಾರ್ದು ಅಂತ ಹೋರಾಟ ಶುರು ಮಾಡಿ. ಹೋರಾಟ ಶುರು ಮಾಡಿ, ಅರೆಸ್ಟ್ ಆಗೋಗ್ಲಿ ಎಲ್ಲಾರು, ಊರ್ ಊರೇ ಅರೆಸ್ಟ್ ಆಗೋಗ್ಲಿ. ಮೂರು ಕೇಸ್ ಹಾಕಿದ್ರು ಸರ್, ಎರಡು ಕೇಸ್ ಹೊಡೆದಾಗ ಸರ್, ಇನ್ನೊಂದು ಕೇಸ್ ಐತೆ. ಕೇಸ್ ಕೀಸ್ ಬಿಟ್ರ ಜೈಲ್ ಸೀದಾ ಹೋಗಿ ಅರೆಸ್ಟ್ ಮಾಡಿ ಅಂತೇಳಿ. ನಮಗೆ ನೋಟಲ್ಲಿ ಗಾಂಧಿ ತಾತ ಬೇಕು, ಗಾಂಧಿ ತಾತನ ಫೋಟೋ ಇರಬೇಕು, ಇಲ್ಲಾಂದ್ರೆ ನಮ್ಮೂರಲ್ಲಿ ನೋಟ್ ಮೇಲೆ ಗಾಂಧಿ ಫೋಟೋ ಇರಬೇಕು ಅಂದ್ರೆ ನಮ್ಮೂರಲ್ಲಿ ಮದ್ಯದ ಅಂಗಡಿ ಇರಬಾರ್ದು ಅಂತ ಶುರು ಮಾಡಿ. ಓಟ್ ಹಾಕಿಸ್ಕೊಂಡ ರಾಜಕಾರಣಿಗಳೇ ಮದ್ಯ, ಓಟ್ ಹಾಕಿಸ್ಕೊಂಡ ರಾಜಕಾರಣಿಗಳೇ ಮದ್ಯದಂಗಡಿ ತಪ್ಪು ಅಂತ ಹೇಳಿದ ಗಾಂಧಿ ತಾತನ ಫೋಟೋ ನೋಟ್ ಮೇಲೆ ಇರಬೇಕು ಅಂದ್ರೆ ನಮ್ಮೂರಲ್ಲಿ ಮದ್ಯದಂಗಡಿ ಇರಬಾರ್ದು. ಒಂದು ಮದ್ಯದಂಗಡಿ ಇರಬೇಕು ಅಂದ್ರೆ ನೋಟ್ ಮೇಲೆ ಫೋಟೋ ಇರಬಾರ್ದು ಶುರು ಮಾಡಿ. ಆಮೇಲೆ ರಾಜಕಾರಣ ಫುಲ್ ಸಪೋರ್ಟ್ ಇದೆ ಸರ್, ಅಧಿಕಾರಿಗಳು ನಮಗೆ ಬಹಳ. ಏನ ಸುಮ್ನೆ ಟೈಮ್ ಪಾಸ್ ಮಾಡ್ತೀಯ ನೀನು? ಏನೇನು ರಾಜಕಾರಣಿಗಳು ಸಪೋರ್ಟ್ ಇದ್ರೆ ಮತ್ತೆ ಯಾಕೋ ನನಗೆ ಫೋನ್ ಮಾಡ್ತೀಯಾ? ಅಲ್ಲ ಸರ್, ನಿಮ್ ಆಶೀರ್ವಾದ ಬೇಕಂತ ಫೋನ್ ಮಾಡಿ. ನಾನು ಯಾವನು? ನಾನು ಮತ್ಗೆಟ್ಟವನು? ಏ ಇಲ್ಲ ಸರ್, ನಿಮ್ ಬಹಳಷ್ಟು ವಿಡಿಯೋ ನೋಡಿದ್ರಿ, ಬಹಳಷ್ಟು ಮಂದಿ ಹೆಲ್ಪ್ ಮಾಡಿದ್ರಿ, ಅದು ಹುಡುಗರ ಬಗ್ಗೆ ಬಹಳಷ್ಟು ಹೆಲ್ಪ್ ಮಾಡಿದ್ರಿ, ಇದೇ ದೃಷ್ಟಿಯಿಂದ ನಿಮ್ಗೆ ಫೋನ್ ಮಾಡಿ ಸರ್. ನಾನು ಆಯ್ತು, ನೀನ್ ಈ ಜನ ಪ್ರತಿಯೊಂದು ಹಳ್ಳಿಲಿ ಈ ಹೋರಾಟ ಶುರುವಾಗ್ಲಿ ಸರ್, ಕುಡಿದು ನೆಗೆದು ಬಿದ್ದೋಗ್ಲಿ ಜನ ಅನ್ನೋ ಭಾವನೆ ಇದ್ರೆ ಅವ್ರೂರಲ್ಲಿ ಇಟ್ಕೊಳ್ಳಿ ಮದ್ಯದಂಗಡಿ. ಇಲ್ಲ ಸರ್, ಇಲ್ಲ ಸರ್, ನಮ್ಮೂರ ಯಾರು ಕುಡಿಯರ್ ಕೂಡ ಬಹಳ. ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ರೆ ನೀನೇನೋ ನಿಂದೆ. ನೀನ್ ಅಟ್ಲೀಸ್ಟ್ ನಿಮ್ಮೂರಲ್ಲಿ ಹೋರಾಟ ಶುರು ಮಾಡಿದ್ರಿ, ನಮ್ಗ್ಯಾಕೆ ಅಂತ ಬೇರೆ ಹಳ್ಳಿಗಳಲ್ಲೆಲ್ಲ ಬೀದಿಲಿ ಬಿದ್ದುಕೊಂಡಿದ್ದಾರೆ. ಅದಕ್ಕೆ ಸರ್, ಅದಕ್ಕೆ ಒಂಥರ ಆಶೀರ್ವಾದ ಇರ್ಬೇಕಂತ ಫೋನ್ ಮಾಡಿ. ನಿನ್ನಿಂದ ಅಟ್ಲೀಸ್ಟ್ ಇವತ್ತು ಕರ್ನಾಟಕದಲ್ಲೆಲ್ಲ ನೋಟ್ ಮೇಲೆ ಗಾಂಧಿ ಫೋಟೋ ಇರಬೇಕು ಅಂದ್ರೆ ನಮ್ಮೂರಲ್ಲಿ ಮದ್ಯದಂಗಡಿ ಇರಬಾರ್ದು ಅಂತ ಶುರು ಮಾಡ್ಲಿ ಹೋರಾಟ. ಆಯ್ತು ಸರ್, ಆಯ್ತು.